ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶೆಟ್ಟೀಸ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಂಗಳೂರು ಕಡೆ ಸಾಂಪ್ರದಾಯಿಕವಾದ ಹಳ್ಳಿಯ ಶೈಲಿಯ ಒಂದು ಸಿಹಿಯಾದ ತಿಂಡಿಯನ್ನು ಮಾಡುತ್ತಾ ಇದ್ದೇನೆ. ಅದಕ್ಕೆ ಕಲ್ತಪ್ಪ ಅಥವಾ ಇದಕ್ಕೆ ತುಳುವಿನಲ್ಲಿ ಗೆಂಡತಡ್ಡೆ ಎಂದು ಕರೆಯುತ್ತಾರೆ. ಬನ್ನಿ ವೀಕ್ಷಕರೇ, ಯಾವ ರೀತಿ ಮಾಡುವುದೆಂದು ನೋಡುವ. ಸಬ್ಸ್ಕ್ರೈಬ್ ಮಾಡಿ ಶೆಟ್ಟೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕೆಜಿಯಷ್ಟು ಅಕ್ಕಿಯನ್ನು 3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. 2 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. 1 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. 1 7-8 ಏಲಕ್ಕಿ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ತಗೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದೆ. ನಿಮಗೆ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕೊಳ್ಳಿ. ಈಗ ತೆಂಗಿನ ತುರಿಯನ್ನು ಹಾಕಿದೆ, ಏಲಕ್ಕಿಯನ್ನು ಹಾಕಿದೆ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಈರುಳ್ಳಿಯಲ್ಲಿ 1/4 ಈರುಳ್ಳಿಯನ್ನು ಹಿಟ್ಟಿಗೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು. ಈಗ ಒಲೆಯಲ್ಲಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದಾಗ ಈರುಳ್ಳಿಯನ್ನು ಕಟ್ ಮಾಡಿದ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಆಯಿತು. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಅದಕ್ಕೆ ಹಾಕಬೇಕು. ಈಗ ಫ್ರೈ ಆದ ಈರುಳ್ಳಿ ಎಲ್ಲ ಒಂದು ಸೈಡ್ ಹೋಗಿದೆ, ಅದನ್ನೆಲ್ಲ ಚೆನ್ನಾಗಿ ಹರಡಬೇಕು. ಈಗ ಮುಚ್ಚಳವನ್ನು ಇಟ್ಟು ಅದಕ್ಕೆ ಕೆಂಡವನ್ನು ಹಾಕಬೇಕು. ಹೀಗೆ ಕೆಂಡವನ್ನು ಹಾಕಿ ಮಾಡುವುದಕ್ಕೆ ಗೆಂಡತಡ್ಡೆ ಎಂದು ಕರೆಯುತ್ತಾರೆ ತುಳುವಿನಲ್ಲಿ. ನೋಡಿ, ಈಗ ರೆಡಿ ಆಯಿತು. ಈಗ ತಣ್ಣಗಾಗಿದೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಮ್ಮ ಗೆಂಡದಡ್ಡಿಯೇ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ನೋಟಿಫಿಕೇಷನ್ ಬೆಲ್ಲನ್ನು ಆಲ್ಗೆ ಸೆಟ್ ಮಾಡಿ. ಆಗ ನಿಮಗೆ ನಾನು ಯಾವ ಹೊಸ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.